ಪರಪ್ಪನ ಅಗ್ರಹಾರ ಜೈಲಿನ ಕಡೆ ದರ್ಶನ್ ಆ್ಯಂಡ್ ಟೀಮ್ ತೆರಳ್ತಾ ಇರುವಂತಹ ಲೈವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ ನೀವು. ಕೆಲವೇ ಕ್ಷಣ ಪರಪ್ಪನ ಅಗ್ರಹಾರ ಜೈಲು ಪಾಲಾಗ್ತಾರೆ ನಟ ದರ್ಶನ್. 17 ಜನ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂಗಾಗುತ್ತೆ. ಇವರನ್ನ ಈ ಟೀಮನ್ನ ಡಿವೈಡ್ ಮಾಡಬೇಕು ಅನ್ನೋದು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಆಗ್ರಹ ಆಗಿತ್ತು ಕೋರ್ಟ್ನಲ್ಲಿ. ಸೊ ಈ ಟೀಮನ್ನ ಡಿವೈಡ್ ಮಾಡಬೇಕೋ ಬೇಡವೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸೋಮವಾರ ಮತ್ತೆ ವಿಚಾರಣೆ ಕೈಗೆತ್ತಿಕೊಳ್ಳೋಣ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಎರಡನೇ ಬಾರಿಗೆ 13 ವರ್ಷದ ನಂತರ ಪರಪ್ಪನ ಅಗ್ರಹಾರ ಜೈಲಿನ ಮುಖ ನೋಡಲಿದ್ದಾರೆ ನಟ ದರ್ಶನ್. 2011 ಪತ್ನಿ ವಿಜಯಲಕ್ಷ್ಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ಆ ಸಂದರ್ಭ 28 ದಿನ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದರು. ಅದಾದ ಬಳಿಕ ಈಗ ಗೆಳತಿ ಆಪ್ತೆ ಪವಿತ್ರಗೌಡಗೆ ಅಶ್ಲೀಲ ಮೆಸೇಜ್ ಕಳುಹಿಸಿದ್ದ ಅನ್ನುವಂತಹ ಕಾರಣಕ್ಕೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಅನ್ನೋ ವ್ಯಕ್ತಿಯ ಬರ್ಬರ ಹತ್ಯೆ ಕೇಸ್ನಲ್ಲಿ ಮತ್ತೊಮ್ಮೆ ಜೈಲು ಪಾಲಾಗ್ತಾ ಇದ್ದಾರೆ. ಆದರೆ ಈ ಸಲ ನಟ ದರ್ಶನ್ ಅಷ್ಟೇ ಹೋಗ್ತಿಲ್ಲ, ದರ್ಶನ್ ಜೊತೆ ದೊಡ್ಡ ಪಟಾಲಂ ಇದೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಪಾತ್ರ ಏನೇನು, ಯಾರ್ಯಾರು ಎಲ್ಲೆಲ್ಲಿಂದ ಹೇಗೆ ಪ್ರಭಾವಕ್ಕೊಳಗಾದರು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋ ಕೆಲಸ ಪೊಲೀಸರು ಆಲ್ರೆಡಿ ಮಾಡಿದ್ದಾರೆ. ಮತ್ತು ಸೋಮವಾರ ಈ ಟೀಮ್ ಡಿವೈಡ್ ಆಗುತ್ತೋ ಆಗಲ್ವೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಸಿಗುತ್ತೆ. ತುಮಕೂರಿನ ಜೈಲಿಗೆ ಒಂದಿಷ್ಟು ಜನರನ್ನು ಶಿಫ್ಟ್ ಮಾಡಬೇಕು ಅಂತ ಅಲ್ಲಿ ಕೇಳ್ತಾ ಇದ್ರಂತೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ಆದರೆ ಈ ಬಗ್ಗೆ ನ್ಯಾಯಾಧೀಶರು ಏನು ನಿರ್ಧಾರ ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ನಮ್ಮ ಪ್ರತಿನಿಧಿ ಸಂದೇಶ್ ಈ ರೇಣುಕಾಸ್ವಾಮಿ ತಂದೆ ತಾಯಿಯನ್ನು ಮಾತಾಡಿಸ್ತಾ ಇದ್ರು. ಅವರ ಮಗನ ಸಾವಿನ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಿದ್ದಾರೆ, ಏನು ಹೇಳ್ತೀರಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ನನ್ನ ಮಗನಿಗೆ ಯಾವ ಶಿಕ್ಷೆಯಾಗಿದೆಯೋ ಅಥವಾ ನನ್ನ ಮಗ ಯಾವ ರೀತಿಯಾಗಿ ನೊಂದಿದ್ದಾನೋ ಅದಕ್ಕಿಂತ ಡಬಲ್ ಆಗಬೇಕು ಇವರಿಗೆ ಶಿಕ್ಷೆ, ದೇವರು ಅಂಥ ಶಿಕ್ಷೆ ಕೊಡಬೇಕು, ಗೋಗರಿಬೇಕು ಇವರು ಅನ್ನುವಂತಹ ಅಳಲು ಕೋಪ ಅವ್ರದ್ದಾಗಿತ್ತು. ಪವಿತ್ರ ಗೌಡ ಬಗ್ಗೆ ಅಂತೂ ರೇಣುಕಾಸ್ವಾಮಿ ತಾಯಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಒಂದು ಹೆಣ್ಣಾಗಿ ಕ್ಷಮಿಸಬಹುದಾಗಿತ್ತು ಅಥವಾ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಕೊಡಬಹುದಾಗಿತ್ತು, ಬೇರೆ ಥರ ಈ ಕೇಸನ್ನು ಹ್ಯಾಂಡಲ್ ಮಾಡಬಹುದಾಗಿತ್ತು. ಆದರೆ ಆಕೆ ನನ್ನ ಮಗನನ್ನು ಕಸ್ಕೊಂಡ್ಲು, ನನ್ನ ಸೊಸೆಯಿಂದ ಮಗನನ್ನು ಕಸ್ಕೊಂಡ್ಲು, 5 ಗರ್ಭಿಣಿ ನನ್ನ ಸೊಸೆ, ಶಾಕಲ್ಲಿದ್ದಾಳೆ, ಮಾತಾಡೋದಕ್ಕೆ ಸಾಧ್ಯವಾಗ್ತಿಲ್ಲ, ಊಟ ತಿಂಡಿ ತಗೊಂಡು ಹೋದರೂ ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ, ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಆ ಶಾಕಿಂದ ಹೊರಗಡೆ ಬರೋದಕ್ಕೆ ಇನ್ನೂ 5-6 ಬೇಕಾಗಿದೆ ಅವ್ರಿಗೆ. ಅಂತಹ ಪರಿಸ್ಥಿತಿಯಲ್ಲಿ ಈಗ ನನ್ನ ಸೊಸೆ ಇರೋದಕ್ಕೆ ಕಾರಣ ಈ ಪವಿತ್ರ ಗೌಡ ಅನ್ನುವಂತಹ ಕೋಪ ಅವರದ್ದಾಗಿತ್ತು. ಇನ್ನು ಮನೆಯಲ್ಲಿ ಸುಮಾರು 87 ಒಬ್ಬ ಅಜ್ಜಿ ಇದ್ದಾರಂತೆ, ರೇಣುಕಾಸ್ವಾಮಿ ಅಜ್ಜಿ ಅವರು. ಆ ಅಜ್ಜಿಗೆ ಸ್ಟ್ರೋಕ್ ಆಗಿದೆಯಂತೆ. ರೇಣುಕಾಸ್ವಾಮಿ ಹತ್ಯೆ ಆಗೋದಕ್ಕಿಂತ ಮುಂಚೆ ಅವರು ಚೆನ್ನಾಗೇ ಇದ್ರು, ಊಟ ತಿಂಡಿ ಎಲ್ಲ ಸರಿಯಾಗಿ ಮಾಡ್ತಿದ್ರು, ನಮ್ಮ ಜೊತೆ ರೆಸ್ಪಾಂಡ್ ಮಾಡ್ತಿದ್ರು. ಆದರೆ ರೇಣುಕಾಸ್ವಾಮಿ ಕೊಲೆ ಆದ ಬಳಿಕ ಅಂತೂ ಅವರಿಗೆ ಸ್ಟ್ರೋಕ್ ಆಗಿದೆ, ಊಟ ತಿಂಡಿ ಮಾಡಲ್ಲ, ರೆಸ್ಪಾಂಡ್ ಮಾಡಲ್ಲ, ಅವರು ಕೂಡ ಕೋಮಾಕ್ಕೆ ಹೋಗಿರೋ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ನಮ್ಮ ಪ್ರತಿನಿಧಿ ಸಂದೇಶ್ ಹತ್ರ ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ರು, ತಮ್ಮ ಮನೆಯ ಕಥೆಯನ್ನು ವಿವರಿಸ್ತಾ ಇದ್ರು. ಪ್ರಕರಣದ ಪ್ರಮುಖ ಆರೋಪಿಗಳನ್ನು ಪೊಲೀಸರು ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಸೊ ಅಲ್ಲಲ್ಲಿ ನಟ ದರ್ಶನ್ ಅವರನ್ನು ಕರೆದುಕೊಂಡು ಹೋಗ್ತಿರೋದ್ರಿಂದ ಅವರ ಅಭಿಮಾನಿಗಳಾಗಿರಬಹುದು, ಇನ್ನು ಜನಸಾಮಾನ್ಯರಾಗಿರಬಹುದು, ತುಂಬಾ ಕುತೂಹಲ ಭರಿತರಾಗಿ ದರ್ಶನ್ ಅವರನ್ನು ಜೈಲಿಗೆ ಹೋಗ್ತಾ ಇರೋದನ್ನು ಗಮನಿಸ್ತಾ ಇದ್ದಾರೆ. ಲೈವ್ ವಿಜುವಲ್ಸನ್ನು ನೀವು ನೋಡ್ತಾ ಇರಬಹುದು ನ್ಯೂಸ್ ಫಸ್ಟ್ ಸ್ಕ್ರೀನಲ್ಲಿ. 5 ACMM ಕೋರ್ಟ್ನಿಂದ ಈಗ ಪರಪ್ಪನ ಅಗ್ರಹಾರ ಜೈಲಿನತ್ತ ನಟ ದರ್ಶನ್ ತೆರಳಿದ್ದಾರೆ. ಕೆಲವೇ ಕ್ಷಣ ಅಲ್ಲಿ ಅವರು ರೀಚ್ ಆಗೋದಕ್ಕೆ. ಮೋಸ್ಟ್ಲಿ ಇಲ್ಲಿ ಈ ಭಾಗದಲ್ಲಿ ಈಗ ಪೊಲೀಸರು ವೆಹಿಕಲ್ ಮೂವ್ ಆಗ್ತಾ ಇರುವಂತಹ ವಿಜುವಲ್ಸ್ ಏನು ಗಮನಿಸ್ತಾ ಇದ್ರಿ, ಅಲ್ಲಿ ಟ್ರಾಫಿಕ್ ಫ್ರೀ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಅಲ್ಲಿ ಬೇಗ ವೆಹಿಕಲ್ ಮೂವ್ ಆಗ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದು. ಅಲ್ಲಲ್ಲಿ ಅಲ್ಲಲ್ಲಿ ರಸ್ತೆಯುದ್ದಕ್ಕೂ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಎಲ್ಲೂ ಯಾವುದೇ ಅಹಿತಕರ ಘಟನೆ ಆಗಬಾರ್ದು, ಯಾರು ಕಲ್ಲು ತೂರಾಟ ಮಾಡಬಾರ್ದು, ಆವೇಶಕ್ಕೊಳಗಾಗಬಾರ್ದು. ದರ್ಶನ್ಗೆ ದೊಡ್ಡ ಫ್ಯಾನ್ ಬೇಸ್ ಇದೆ, ಅವರ ಅಭಿಮಾನಿಗಳು ರೊಚ್ಚೆಗೆದ್ದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ಗಮನಿಸ್ತಾ ಇದ್ರಿ, ಏನೇನು ಧಮಕಿ ಹಾಕ್ತಿದ್ದಾರೆ, ಹೇಗೆಗಿದ್ದಾರೆ, ಹೇಗೇಗೆ ವರ್ತಿಸ್ತಾ ಇದ್ದಾರೆ ಇಂಥ ಸೂಕ್ಷ್ಮ ಸಂದರ್ಭದಲ್ಲಿ ಸಮಯದಲ್ಲಿ ಅನ್ನೋದನ್ನು ಕೂಡ ಕನಿಷ್ಠ ಪ್ರಜ್ಞೆ ಇಲ್ಲದಂಗೆ ಒಂದಿಷ್ಟು ಜನ ಆಡ್ತಾ ಇದ್ದದನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆನೂ ಕೂಡ SPP ಕೋರ್ಟಲ್ಲಿ ಪ್ರಸ್ತಾಪ ಮಾಡ್ತಾರೆ. ನಟ ದರ್ಶನ್ ಅಭಿಮಾನಿಗಳು
ಬೆದರಿಕೆ ಹಾಕ್ತಾ ಇದ್ದಾರೆ, ಧಮಕಿ ಹಾಕ್ತಾ ಇದ್ದಾರೆ ಸ್ವಾಮಿ ಅಂತ ನ್ಯಾಯಾಧೀಶರ ಮುಂದೆ ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಈಗ ಲೈವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪರಪ್ಪನ ಅಗ್ರಹಾರ ಜೈಲಿನತ್ತ ನಟ ದರ್ಶನ್ ಅವರ ವೆಹಿಕಲ್ ತೆರಳ್ತಾ ಇರೋದು. ಕೆಲವೇ ಕ್ಷಣದಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರ್ತಾರೆ. ಇನ್ನು ಪಟ್ಟಣಗೆರೆ ಶೆಡ್ಗೆ ಸಂಬಂಧಪಟ್ಟಂತೆ ಏಟನ್ ಆರೋಪಿ ವಿನಯ್ಗೆ ಸಂಬಂಧಪಟ್ಟಂತೆ ಈ ಹಿಂದೆನೂ ಕೂಡ ವಿನಯ್ ಸಾಕಷ್ಟು ಜನರ ಮೇಲೆ ಹಲ್ಲೆ ಮಾಡಿರುವಂತಹ ವಿಡಿಯೋ ವಿಜುವಲ್ಸ್ ಆರೋಪಗಳು ಕೇಳಿ ಬಂದಿದೆ. ಸೊ ಈತನಿಗೂ ಈ ನಟ ದರ್ಶನ್ಗೂ ಹೇಗೆ ಪರಿಚಯ ಆಯಿತು? ಇಂಥ ದೊಡ್ಡ ಕ್ರೈಮಲ್ಲಿ ಯಾರನ್ನೋ ಒಬ್ಬರನ್ನ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡ್ಬರ್ತಾರೆ, ಯಾವುದೋ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಈಗ ಪರಪ್ಪನ ಅಗ್ರಹಾರ ಜೈಲು ಎಂಟ್ರಿ ಆಗ್ತಾ ಇರುವಂತಹ ಲೈವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನಟ ದರ್ಶನ್ ಎರಡನೇ ಬಾರಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ. 13 ವರ್ಷದ ಹಿಂದೆ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿ, ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಜೈಲು ಪಾಲಾಗಿದ್ದಂತಹ ನಟ ದರ್ಶನ್ ಈಗ ಗೆಳತಿ ಆಪ್ತೆ ಪವಿತ್ರ ಗೌಡ ಅವರಿಗೆ ಯಾರೋ ಅಶ್ಲೀಲ ಮೆಸೇಜ್ ವಿಜುವಲ್ಸ್ ಕಳುಹಿಸಿದ ಅನ್ನೋ ಕಾರಣಕ್ಕೆ ರೇಣುಕಾಸ್ವಾಮಿ ಅನ್ನೋ ವ್ಯಕ್ತಿಯನ್ನ ಕೊಲೆ ಮಾಡಿ ಹಲ್ಲೆ ಮಾಡಿ ಜೈಲು ಪಾಲಾಗ್ತಾ ಇರುವಂತಹ ಲೈವ್ ದೃಶ್ಯ ನ್ಯೂಸ್ ಫಾಸ್ಟ್ ಸ್ಕ್ರೀನಲ್ಲಿ. ಸುಮಾರು 40 ನಿಮಿಷದ ಒಳಗಾಗಿನೇ ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸರು ಕರೆ ತಂದಿದ್ದಾರೆ. ಮೋಸ್ಟ್ಲಿ ಮೊನ್ನೆ ಈ ಪವಿತ್ರ ಆ್ಯಂಡ್ ಟೀಮ್ಗೆ ಕರ್ಕೊಂಡು ಹೋಗುವಾಗ ಜಾಸ್ತಿ ಸಮಯ ತಗೊಳ್ತು. ಇವತ್ತು ಜೀರೋ ಟ್ರಾಫಿಕ್ ಮಾಡಿದ್ರು ಅಥವಾ ಆಯಾ ಸಿಗ್ನಲ್ನಲ್ಲಿ ಟ್ರಾಫಿಕ್ ಫ್ರೀ ಮಾಡಿದ್ರು ಅಂತ ಅನಿಸುತ್ತೆ. ಹಾಗಾಗಿ 5ನೇ ACMM ಕೋರ್ಟಿಂದ ಬೇಗ ಪರಪ್ಪನ ಅಗ್ರಹಾರ ಜೈಲಿಗೆ ರೀಚ್ ಆಗುವಂಥ ವ್ಯವಸ್ಥೆ ಪೊಲೀಸರು ಮಾಡಿದ್ದಾರೆ. ಇನ್ನು ರಸ್ತೆಯ ಇಕ್ಕೆಲಗಳಲ್ಲಿ ಅಲ್ಲಲ್ಲಿ ಸಿಗ್ನಲ್ಸಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆಗೊಳಿಸಲಾಗಿತ್ತು. ಯಾವುದೇ ಅಭಿಮಾನಿ ಆಗಿರಬಹುದು, ಸಾರ್ವಜನಿಕರಾಗಿರಬಹುದು, ಅವರಿಗೆ ತೊಂದರೆ ಆಗಬಾರ್ದು, ಆವೇಶಕ್ಕೆ ಒಳಗಾಗಬಾರ್ದು, ಕಲ್ಲು ತೂರಾಟ ಆಗಬಾರ್ದು, ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ತುಂಬ ಮುಂಜಾಗ್ರತೆಯನ್ನು ವಹಿಸಿ ಈಗ ನಟ ದರ್ಶನ್ ಒಳಗೊಂಡಂತೆ ಮತ್ತೆ 3 ಜನ ಆರೋಪಿಗಳನ್ನು ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿಗೆ ಕರೆ ತಂದಿದ್ದಾರೆ. ಅದಾದ ನಂತರ ಇನ್ನು ಜೈಲಾಧಿಕಾರಿಗಳು ಇವರಿಗೆ ವಿಚಾರಣಾಧೀನ ಕೈದಿ ನಂಬರ್ ಕೊಡ್ತಾರೆ. ನೆನೆ ಪವಿತ್ರ ಗೌಡ ಕೊಟ್ಟರು, ಅವರ ಟೀಮಿಗೆ ಕೊಟ್ಟರು, 12 ಜನ ಆಲ್ರೆಡಿ ಏನಿದ್ದಾರೆ ಸೊ ಅವರಿಗೂ ಕೂಡ ಕೊಟ್ಟರು. ಇಲ್ಲಿ ನಾಳೆ ಅಥವಾ ಸೋಮವಾರದಂದು ಈ ನಟ ದರ್ಶನ್ ಆಗಿರಬಹುದು, ವಿನಯ್ ಆಗಿರಬಹುದು, ಪ್ರದೂಷ್ ಆಗಿರಬಹುದು, ಇವರೆಲ್ಲರಿಗೂ ಕೂಡ ವಿಚಾರಣಾಧೀನ ಕೈದಿ ನಂಬರ್ ಕೂಡ ನೀಡಲಾಗುತ್ತೆ. ಈ ಟೀಮನ್ನು ಡಿವೈಡ್ ಮಾಡಬೇಕು ಅನ್ನುವಂತಹ ಆಗ್ರಹ ಕೂಡ ಸದ್ಯಕ್ಕೆ ಕೇಳಿ ಬರ್ತಿದೆ. ಸೋಮವಾರ ಈ ಬಗ್ಗೆ ಡಿಸೈಡ್ ಆಗುತ್ತೆ. ಈ ಟೀಮ್ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರುತ್ತಾ ಅಥವಾ ತುಮಕೂರು ಜೈಲಿಗೆ ಇವ್ರನ್ನ ಶಿಫ್ಟ್ ಮಾಡೋ ಕೆಲಸ ಏನಾದರೂ ಆಗುತ್ತಾ ಅಂತ. ಇದೇ ಜೈಲಲ್ಲಿದ್ದರೆ ಪ್ರಭಾವ ಬಳಸಬಹುದು, ಆವಾಗವಾಗ ಮುಖಾಮುಖಿ ಆಗ್ತಾ ಇರ್ತಾರೆ ಅಥವಾ ಮೀಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಆ ಸಂದರ್ಭದಲ್ಲಿ ಅವರು ಏನಾದರೂ ಸಂಚು ರೂಪಿಸಬಹುದು ಅಂತ. ಪರಪ್ಪನ ಅಗ್ರಹಾರ ಜೈಲಲ್ಲಿ ನಟ ದರ್ಶನ್ರನ್ನ ಬಿಟ್ಟು ಸದ್ಯಕ್ಕೆ ಪೊಲೀಸರು ಮೋಸ್ಟ್ಲಿ ತೆರಳ್ತಾ ಇರುವಂತಹ ದೃಶ್ಯ ಅಂತ ಅನಿಸುತ್ತೆ. ಈಗ ಪರಪ್ಪನ ಅಗ್ರಹಾರ ಜೈಲು ಎಂಟ್ರಿ ಆಗಿದ್ದಾರೆ ನಟ ದರ್ಶನ್ ಆ್ಯಂಡ್ ಟೀಮ್. ನೋಡ್ತಾ ಇರಬಹುದು ನೀವು, ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ದರ್ಶನ್ರನ್ನ ಈ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗಲಾಗಿದೆ. ಆಲ್ರೆಡಿ ಒಂದು ಟೀಮ್ ಇದೆ ಅಲ್ಲಿ, 13 ಜನ ಇದ್ದಾರೆ ಆಲ್ರೆಡಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಪವಿತ್ರ ಗೌಡ ಒಳಗೊಂಡಂತೆ. ಈಗ ಪ್ರಕರಣದ A2 ಆರೋಪಿ ದರ್ಶನ್, ವಿನಯ್, ಪ್ರದೂಷ್ ಮತ್ತೊಬ್ಬ ಆರೋಪಿ, ಸೊ ಆತನಿಗೂ ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಎಂಟ್ರಿ ಮಾಡಿಸುವಂತಹ ಕೆಲಸ ಪೊಲೀಸರು ಮಾಡಿದ್ದಾರೆ. ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಇವರನ್ನ ಕರೆತರಲಾಗಿದೆ. 2 ದಿನಗಳಲ್ಲಿ ಅವರಿಗೆ ವಿಚಾರಣಾಧೀನ ಕೈದಿ ನಂಬರ್ ಕೂಡ ಕೊಡಲಾಗುತ್ತೆ. 4ನೇ ತಾರೀಕಿನವರೆಗೂ ಮುಂದಿನ ತಿಂಗಳು 4ನೇ ತಾರೀಕಿನವರೆಗೂ ನಟ ದರ್ಶನ್ಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ ನ್ಯಾಯಾಧೀಶರು. ದರ್ಶನ್ರನ್ನ ಕರೆತರುವ ಮಾರ್ಗ ಮಧ್ಯಕ್ಕೂ ಆಯಾ ಸಿಗ್ನಲ್ಗಳಲ್ಲೂ ಅಥವಾ ಎಲ್ಲಿ ಜನ ಸೇರ್ತಾರೆ, ಅಭಿಮಾನಿಗಳು ಸೇರ್ತಾರೆ ಅನ್ನುವಂತಹ ನಿರೀಕ್ಷೆ ಸಾಧ್ಯತೆಗಳಿರುತ್ತೋ, ಪಾಸಿಬಿಲಿಟೀಸ್ ಇರುತ್ತೋ ಅಲ್ಲೆಲ್ಲ ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿತ್ತು. ಯಾವುದೇ ಅಹಿತಕರ ಘಟನೆ ಆಗಬಾರ್ದು, ಆವೇಶಕ್ಕೆ ಒಳಗಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ. ಇನ್ನು ಪೊಲೀಸರ ಚಾರ್ಜ್ ಶೀಟ್ ಮೇಲೆ ಸಾಕಷ್ಟು ಕುತೂಹಲ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ, ಒಂದು
ಕಂಪ್ಲೀಟ್ ಪಿಕ್ಚರ್ ಲಭ್ಯವಾಗಬೇಕು ಅಂತಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರವೇ ಅದು ಲಭ್ಯವಾಗುತ್ತೆ. ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳನ್ನು ಮೆನ್ಷನ್ ಮಾಡಲಾಗುತ್ತೆ, ಎ ಒನ್ ಆರೋಪಿ ಪವಿತ್ರ ಗೌಡ ಪಾತ್ರ ಏನು, ಎ ಟು ಆರೋಪಿ ದರ್ಶನ್ ಪಾತ್ರ ಏನು, ಎ ತ್ರೀ ಎ ಫೋರ್ ಪಾತ್ರ ಏನು, ಆ ಪಟ್ಟಣಗೆರೆ ಶೆಡ್ಡನ್ನು ಸದ್ಯಕ್ಕೆ ನೋಡಿಕೊಳ್ತಾ ಇದ್ದಂತಹ ವ್ಯಕ್ತಿ ವಿನಯ್ ಆತೊಬ್ಬ ಬಿಸ್ನೆಸ್ ಮ್ಯಾನ್, ಸ್ಟೋನಿ ಬ್ರೂಕ್ ಪಬ್ನ ಮಾಲೀಕ ಆತನ ಪಾತ್ರ ಏನು, ಇದೊಂದೇ ಸಲನ ಈ ಥರ ಅಲ್ಲಿ ಆಗಿರೋದು ಅಥವಾ ಈ ಹಿಂದೆನೂ ಇಂಥ ಕೆಲಸಗಳು ಅಲ್ಲಿ ಆಗ್ತಾ ಇದ್ವಾ. ಇನ್ನು ಸಿ ಸಿ ಟಿ ವಿ ಫುಟೇಜ್ ಕೂಡ ಲಭ್ಯವಾಗಿದೆ ಅಂತ ಹೇಳ್ತಾರೆ, ಆದರೆ ಅದು ಶೆಡ್ ಒಳಗಡೆ ಇರುವಂತಹ ಫುಟೇಜಾ ಅಥವಾ ಶೆಡ್ ಹೊರಗಡೆ ಇರುವಂತಹ ಫುಟೇಜಾ, ಆವರಣದಲ್ಲಿರುವಂತಹ ಫುಟೇಜಾ. ಇನ್ನು ರೇಣುಕಾಸ್ವಾಮಿಯನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ, ಆತನ ಮೇಲೆ ಇರುವಂತಹ ಬರೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ, ಗಾಯಗಳನ್ನು ನೋಡಿದಂತಹ ಸಂದರ್ಭದಲ್ಲಿ, ಸುಟ್ಟಿರೋ ಗಾಯ ನೋಡಿದಂತಹ ಸಂದರ್ಭದಲ್ಲಿ ಯಾರಿಗಾದರೂ ಅನಿಸುತ್ತೆ ಎಷ್ಟು ಒದ್ದಾಡಿ ಒದ್ದಾಡಿ ಜೀವ ಬಿಟ್ಟಿರಬಹುದು ಆತ ಅಂತ, ಎಷ್ಟು ಕ್ರೂರವಾಗಿ ಎಷ್ಟು ಭೀಕರವಾಗಿ ಆತನಿಗೆ ಟಾರ್ಚರ್ ಕೊಟ್ಟಿದ್ರು ಅಂತ. ಸೊ ಅದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಸಿಗಬೇಕು ಅಂತಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸರು ಕರೆ ತಂದಿದ್ದಾರೆ. ಇಷ್ಟು ದಿನ, ಸುಮಾರು 12-13 ದಿನ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ತುಂಬಾ ಬಿಗಿ ಭದ್ರತೆಯೊಂದಿಗೆ ಅವರನ್ನು ಜೈಲಿಗೆ ಕರೆತರ್ತಾ ಇರುವಂತಹ ದೃಶ್ಯ ಗಮನಿಸಿದ್ರಿ. 5ನೇ ACMM ಕೋರ್ಟ್ಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ದರ್ಶನ್ ಆದಿಯಾಗಿ ಮತ್ತೆ 3 ಜನರನ್ನ ಕರೆತಂದರು. ಅವರ ವಿಚಾರಣೆ ಕೂಡ ಅಲ್ಲಾಯಿತು. ಏನಾದರೂ ತೊಂದರೆ ಆಯ್ತಾ ಕಸ್ಟಡಿ ಟೈಮಲ್ಲಿ ಅನ್ನೋ ಪ್ರಶ್ನೆಯನ್ನು ನ್ಯಾಯಾಧೀಶರು ಕೇಳಿದರು. ಮೆಡಿಕಲ್ ಟೆಸ್ಟ್ ಆಯ್ತಾ ನಿಮ್ಮದು ಅಂತ ಕೇಳಿದರು. ಊಟ ತಿಂಡಿ ಎಲ್ಲ ಸರಿಯಾಗಿ ಕೊಡ್ತಾ ಇದ್ರಾ, ನಿಮ್ಮನ್ನ ಸರಿಯಾಗಿ ನೋಡ್ಕೊಂಡ್ರ, ಏನಾದರೂ ತೊಂದರೆ ಆಯ್ತಾ ಕಸ್ಟಡಿ ಟೈಮಲ್ಲಿ ಅನ್ನೋ ಪ್ರಶ್ನೆ ಕೇಳಿದರು. ನಿಮ್ಮ ಮೇಲೆ ಏನಾದರೂ ಹಲ್ಲೆ ಆಗುವಂಥ ಕೆಲಸ ಅಥವಾ ಒತ್ತಡ ಹೇರುವಂಥ ಕೆಲಸ ಆಯ್ತಾ? ಸೊ ಇದೆಲ್ಲ ಪ್ರಶ್ನೆಗಳಿಗೆ ಅಂಥದ್ದೇನೂ ಆಗಿಲ್ಲ ಅನ್ನೋ ಉತ್ತರ ದರ್ಶನ್ರಿಂದ ಬಂತು. ಸೊ ಅದಾದ ಬಳಿಕ ದರ್ಶನ್ಗೆ 4ನೇ ಜುಲೈವರೆಗೂ ಜೈಲು ಅನ್ನುವಂತಹ ಆದೇಶವನ್ನು ನ್ಯಾಯಾಧೀಶರು ಪ್ರಕಟ ಮಾಡಿದರು.